ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರೋ ಅವರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್. ಆ್ಯಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆ್ಯಂಡ್ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ತುಂಬ ತುಂಬ ಇಂಟ್ರೆಸ್ಟಿಂಗ್ ಆದ ಒಂದು ಟಾಪಿಕ್. ಏನಪ್ಪ ಅಂತಂತಂದರೆ, ನನ್ನ ಸಬ್ಸ್ಕ್ರೈಬರ್ ಬ್ರದರ್ ಒಬ್ಬರು ನ್ಯಾಚುರಲ್ ಟಿಪ್ಸ್ನ ಫಾಲೋ ಮಾಡಿ ಅವರಿಗೆ ಮಗು ಇರಲಿಲ್ಲ, ಆ ಕಪಲ್ ಈಗ ಪ್ರೆಗ್ನೆಂಟ್ ಆಗಿದ್ದಾರೆ. ಅವ್ರ ಸಕ್ಸಸ್ ಸ್ಟೋರಿನ ನನಗೆ ಮೇಲ್ ಮಾಡಿದರು. ನೀವು ವಿಡಿಯೋದಲ್ಲಿ ಹಾಕಿ ಬಟ್ ನನ್ನ ನೇಮ್ ಮತ್ತು ಇದನ್ನು ತೋರಿಸ್ಬೇಡಿ ಅಂತ ಹೇಳಿದರು. ಸೊ ಅವರು ಫಾಲೋ ಮಾಡಿದ್ದ ಟಿಪ್ಸ್ನ ನಿಮಗೆ ಹೇಳೋಣ ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಆ್ಯಂಡ್ ಯೂಶ್ವಲಿ ಏನಪ್ಪ ಅಂತಂದರೆ, ಗರ್ಲ್ಸು ನ್ಯಾಚುರಲ್ ಟಿಪ್ಸ್ನ ಫಾಲೋ ಮಾಡಿ ಪ್ರೆಗ್ನೆಂಟ್ ಆಗಿರೋದನ್ನ ನಾವು ಸುಮಾರು ನೋಡಿದ್ದೀವಿ. ಬಟ್ ಈ ಬ್ರದರ್ ಹೆಂಗೆ ಅಂತಂತಂದರೆ, ನನ್ನ ಹತ್ರ ಪ್ರಾಬ್ಲಮ್ ಇದೆ, ಸೊ ನಾನು ನ್ಯಾಚುರಲ್ ಟಿಪ್ಸ್ನ ಫಾಲೋ ಮಾಡಿ ಇದನ್ನು ಓವರ್ಕಮ್ ಮಾಡಬೇಕು ಅಂತ ಅವರು ಟ್ರೈ ಮಾಡಿದ್ದಾರೆ. ಮತ್ತು ನಮ್ಮ ಸೊಸೈಟಿಲಿ ಹೆಂಗಪ್ಪ ಅಂತಂತಂದರೆ, ಯೂಶ್ವಲಿ ಒಂದು ಕಪಲ್ ಪ್ರೆಗ್ನೆಂಟ್ ಆಗಿಲ್ಲ ಅಂತಂದ ತಕ್ಷಣ ಮನೇಲಿರೋ ದೊಡ್ಡವರು ಅಮ್ಮ ಅವ್ರ ಅತ್ತೆ ಆ ಹುಡುಗಿನ ಕರ್ಕೊಂಡೋಗಿ ಡಾಕ್ಟರ್ ಹತ್ರ ತೋರಿಸ್ತಾರೆ. ತೋರಿಸಿ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ ಅಂತಂದಮೇಲೆ ಟ್ಯಾಬ್ಲೆಟ್ಸು ಅದು ಇದು ಕೊಡ್ತಾರೆ. ಆಮೇಲೆ ಯೂಶ್ವಲಿ ಎಲ್ಲ ಹುಡುಗಿರಿಗೂ ಗೊತ್ತೇ ಅಲ್ವಾ, ಯೂಟ್ಯೂಬ್ ನೋಡೋದು ಅದು ನೋಡೋದು ಇದು ನೋಡೋದು ಮಾಡಿ ನ್ಯಾಚುರಲ್ ಟಿಪ್ಸ್ನ ಕೂಡ ಫಾಲೋ ಮಾಡ್ತಾರೆ. ಇದನ್ನೆಲ್ಲ ಫಾಲೋ ಮಾಡಿ ಅವ್ರ ಹತ್ರ ಪ್ರಾಬ್ಲಮೇ ಇರಲ್ಲ. ಹೆಂಗೆ ಪ್ರೆಗ್ನೆಂಟ್ ಅಂದರೆ ಅವ್ರ ಹತ್ರ ಪ್ರಾಬ್ಲಮ್ ಇಲ್ಲ, ಹಸ್ಬೆಂಡ್ ಹತ್ರ ಪ್ರಾಬ್ಲಮ್ ಇದೆ ಅಂತಂದಾಗ ಹೆಂಗೆ ಅವ್ರು ಪ್ರೆಗ್ನೆಂಟ್ ಆಗೋಕ್ಕೆ ಸಾಧ್ಯ? ಆಮೇಲೆ ಒಂದು 2-3 ಇಯರ್ಸ್ ಟ್ರೈ ಮಾಡ್ತಾರೆ. ಟ್ರೈ ಮಾಡಿದ್ಮೇಲೆ ಮತ್ತೆ ಹೋಗ್ಬಿಟ್ಟು ಹಸ್ಬೆಂಡು ವೈಫ್ ಹೋಗಿ ಚೆಕ್ ಮಾಡಿಸ್ತಾರೆ. ಆಗ ಮಾಡಿಸಿದಂಗೆ ಹಸ್ಬೆಂಡಿಗೆ ಲೋ ಸ್ಪರ್ಮು ಮೊಟಿಲಿಟಿ ಇಲ್ಲ ಅಂತಂದಾಗ ಆಮೇಲೆ ಹಸ್ಬೆಂಡಿಗೆ ಟ್ರೀಟ್ಮೆಂಟ್ ತೊಗೊಂಡು ಹಿಂಗೆ ಒಂದು ಪ್ರೆಗ್ನೆನ್ಸಿಗೆ ಒಂದು 5-6 ಇಯರ್ ಡಿಲೇ ಆಗುತ್ತೆ. ನೀವೇನು ಮಾಡಬೇಕು ಅಂತಂದರೆ ಅಟ್ಲೀಸ್ಟ್ 1 ಇಯರ್ ವೆಯ್ಟ್ ಮಾಡಿ. ಮದುವೆ ಆದಮೇಲೆ ನೀವು ಪ್ರೆಗ್ನೆಂಟ್ ಆಗಿಲ್ಲ ಅಂತಂದಾಗ 1 ಇಯರ್ ವೆಯ್ಟ್ ಮಾಡಿ, ಆಮೇಲೆ ಹೋಗ್ಬಿಟ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಇಬ್ಬರೂ ಕೂಡ ಚೆಕ್ ಮಾಡ್ಕೋಬೇಕು. ಇಬ್ಬರಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅಂತಂದಾಗ ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ತಗೊಂಡು ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬಹುದು. ಈಗ ಲೋ ಸ್ಪರ್ಮ್ ಕೌಂಟ್ ಇದ್ದಾಗ ನೀವು ಏನು ಮಾಡಬೇಕು ಅಂತಂತಂದರೆ, ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತೊಗೊಂಡು ಕೂಡ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ಬೋದು. ಬಟ್ ಒಬ್ಬೊಬ್ಬರು ನ್ಯಾಚುರಲ್ ಟಿಪ್ಸ್ನ ಫಾಲೋ ಮಾಡಿ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾರೆ. ಸೊ ಈ ಬೆಸ್ಟ್ 3 ಟಿಪ್ಸ್ನ ಈ ಬ್ರದರ್ ಫಾಲೋ ಮಾಡಿ 3 ಮಂತ್ಸ್ ಅಷ್ಟೇ ಅವ್ರು ಫಾಲೋ ಮಾಡಿ ಅವರು ನ್ಯಾಚುರಲ್ ಆಗಿ ಅವ್ರ ವೈಫು ಕನ್ಸೀವ್ ಆಗಿದ್ದಾರೆ. ಆ ಟಿಪ್ಸ್ನ ಅವರು ನನ್ನ ಮೇಲಲ್ಲಿ ಕೂಡ ಶೇರ್ ಮಾಡಿದ್ದಾರೆ. ಆ ಟಿಪ್ಸ್ನ ನಿಮಗೂ ಕೂಡ ಹೇಳ್ತೀನಿ. ಅದನ್ನು ಖಂಡಿತವಾಗೂ ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿ ನಿಮ್ಮ ಸ್ಪರ್ಮ್ ಕೌಂಟ್ ಇನ್ಕ್ರೀಸ್ ಆಗುತ್ತೆ, ಮತ್ತು ಮೊಟಿಲಿಟಿ ಇನ್ಕ್ರೀಸ್ ಮಾಡುತ್ತೆ, ಮತ್ತು ನಿಮ್ಮ ಫರ್ಟಿಲಿಟಿನ ಬೂಸ್ಟ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಈ 3 ಟಿಪ್ಪನ್ನು ಅವ್ರು ಹೇಳಿದ್ದಾರೆ. ಮೊದಲನೆಯದಾಗಿ 3 ಪದಾರ್ಥ ಯಾವುದು ಯಾವುದು ಅಂದರೆ, ಬಾದಾಮ್ದು ಗೋಂದು ಅಂತ ಬರುತ್ತೆ ಅಲ್ವಾ, ಬಾದಾಮ್ ಪಿಸಿನ್ ಅಂತ ಅಂತಂತಾರೆ. ಇದು ಅಮೆಝಾನಲ್ಲಿ ಕೂಡ ಸಿಗುತ್ತೆ, ಅಮೆಝಾನ್ ಫ್ಲಿಪ್ಕಾರ್ಟ್ ಅದರಲ್ಲೆಲ್ಲ ಸಿಗುತ್ತೆ. ಬಾದಾಮ್ ಗೋಂದು ಆರ್ ಪಿಸಿನ್ ಆರ್ ಗಮ್, ಬಾದಾಮ್ ಗಮ್ ಅಂತ ಸಿಗುತ್ತೆ ಅದನ್ನು, ಮತ್ತು ವಾಲ್ನಟ್ ಮತ್ತು ಬಾದಾಮ್ ಸೀಡ್ಸ್, ಈ 3ನ್ನು ರಾತ್ರಿ ಮಲಗಬೇಕಾದ್ರೆ ಸ್ವಲ್ಪ ಸ್ವಲ್ಪ ನೆನೆಯಿಟ್ಟು ಬೆಳಿಗ್ಗೆ ಎದ್ದು ಎಂಪ್ಟಿ ಸ್ಟೊಮಕಲ್ಲಿ ಅದನ್ನ ತಿಂದಿದ್ದಾರೆ 3 ತಿಂಗಳು. ಅದರಲ್ಲಿ ಏನಪ್ಪ ಇದೆ ಅಂದರೆ ಫರ್ಟಿಲಿಟಿ ಬೂಸ್ಟರ್. ಅದು ಅಂದರೆ ನಮ್ಮ ಬಾಡಿಯಲ್ಲಿ ಸ್ಪರ್ಮ್ನ ಪ್ರೊಡಕ್ಷನ್ ಜಾಸ್ತಿ ಮಾಡಿಸುತ್ತೆ. ಸೊ ಅದಕ್ಕೆ ಅವರು 3 ತಿಂಗಳು ಡೈಲಿ ತಗೊಂಡಿದ್ದಾರೆ. ಮತ್ತು ಇದನ್ನು ನೆನೆಸಿನೇ ತಿನ್ನಬೇಕಾ ಅಂತಂದರೆ ಹೌದು, ಯಾಕಂತಂದರೆ ನೆನೆಸಿ ತಿಂದಾಗ ಡೈಜೆಷನ್ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಅವರು ನೆನೆಸಿಟ್ಟು ಬೆಳಿಗ್ಗೆ ಎದ್ದು ಅದರ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಯಾವುದ್ರದ್ದು ಬಾದಾಮ್ ಸೀಡ್ಸ್ದು ತಿಂದಿದ್ದಾರೆ. ಎಂಪ್ಟಿ ಸ್ಟೊಮಕಲ್ಲಿ ತಿಂದಾಗ ಏನಪ್ಪ ಪ್ರಯೋಜನ ಅಂತಂದರೆ, ಅದು ಈಸಿಯಾಗಿ ಅಂದರೆ ಫುಲ್ ಡೇ ಇರುತ್ತೆ ಅಲ್ವಾ ನಮಗೆ ಟೈಮು, ಫುಲ್ ಡೇ ಇದ್ದಾಗ ಈಸಿಯಾಗಿ ಡೈಜೆಷನ್ ಆಗೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಬೆಳಿಗ್ಗೆ ಎದ್ದಿದ ತಕ್ಷಣ ಮಾರ್ನಿಂಗ್ ಎಂಪ್ಟಿ ಸ್ಟೊಮಕಲ್ಲಿ ಅದನ್ನು ಕನ್ಸ್ಯೂಮ್ ಮಾಡಿದ್ದಾರೆ. ಮತ್ತು ನೆಕ್ಸ್ಟ್ ಟಿಪ್ ಏನಂದರೆ, 3 ತಿಂಗಳು ಟೀ ಕಾಫಿ ತುಂಬಾ ಅವಾಯ್ಡ್ ಮಾಡಿದ್ದಾರೆ, ಅವರು ಕುಡದೇ ಇಲ್ವಂತೆ. ಬಿಕಾಸ್ ಅದರಲ್ಲಿ ಕೆಫಿನ್ ಇದೆ ಅಲ್ವಾ, ಅದು ನಮ್ಮ ಸ್ಪರ್ಮ್ ಪ್ರೊಡಕ್ಷನ್ನ ರೆಡ್ಯೂಸ್ ಮಾಡಿಸುತ್ತೆ. ಸೊ ಅದಕ್ಕೆ ಟೀ ಕಾಫಿನ ಅವರು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದ್ದಾರೆ. ಅಂದರೆ ಸ್ಪರ್ಮ್ ಪ್ರೊಡಕ್ಷನ್ಗೆ ಆ್ಯಕ್ಚುಲಿ ಮಿಲ್ಕ್ ಇಂಪಾರ್ಟೆಂಟು, ಮಿಲ್ಕು ಕೂಡ ತೊಗೋಬಹುದು. ಟೀ ಕಾಫಿ ಅವಾಯ್ಡ್ ಮಾಡಿ ಒಂದು ಲೋಟ ಮಿಲ್ಕ್ ತೊಗೊಂಡಾಗ ಎನರ್ಜಿ ಕೂಡ ಇರುತ್ತೆ. ಆ ಥರನೂ ನೀವು ಟ್ರೈ ಮಾಡಬಹುದು. ಟೀ ಕಾಫಿ ಇಲ್ಲ ಸ್ಮೋಕ್ ಮಾಡ್ತಿದ್ದೀರಾ ಅಂತಂದಾಗ ಅದನ್ನ ಅವಾಯ್ಡ್ ಮಾಡಿಬಿಡೋದು ಒಳ್ಳೆಯದು. ನೀವು ಪ್ರೆಗ್ನೆನ್ಸಿಗೆ ಏನಾದರೂ ಟ್ರೈ ಮಾಡ್ತಿದ್ದೀರಾ ತುಂಬ ಡಿಲೇ ಆಗಿದೆ ಅಂತಂದಾಗ ನೀವು ಅದನ್ನು ಅವಾಯ್ಡ್ ಮಾಡೋದು ತುಂಬಾ ಬೆಟರ್. ನೆಕ್ಸ್ಟ್ ಟಿಪ್ ಏನಪ್ಪ ಅಂದರೆ, ಅಶ್ವಗಂಧ ಪೌಡರ್.
ಅವರು ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಅಶ್ವಗಂಧ ಪೌಡರ್ನ ತಗೊಂಡು, ಅಂದರೆ ಅಶ್ವಗಂಧ ಪೌಡರ್ ಈಗ ಎಲ್ಲ ಶಾಪ್ಸಲ್ಲೆಲ್ಲ ಸಿಗುತ್ತೆ ಮತ್ತು ಇಲ್ಲ ಆನ್ಲೈನಲ್ಲಿ ಕೂಡ ಸಿಗುತ್ತೆ, ಅದನ್ನು ತಗೊಂಡು ಮಾರ್ನಿಂಗ್ ಇನ್ನು ತಿಂತಾರೆ ಅಲ್ವಾ ಎಂಪ್ಟಿ ಸ್ಟೊಮಕಲ್ಲಿ, ತಿಂದಮೇಲೆ ಅವರು ಸ್ವಲ್ಪ ಗ್ಯಾಪ್ ಬಿಟ್ಟು, ಹಾಫ್ ಆನ್ ಅವರ್ ಗ್ಯಾಪ್ ಬಿಟ್ಟು ಮಾರ್ನಿಂಗ್ ಒಂದು ಲೋಟದಲ್ಲಿ ಬಿಸಿನೀರು ಕಾಯಿಸಿ ಅಶ್ವಗಂಧ ಪೌಡರ್ ಒಂದು ಸ್ಪೂನು ಮತ್ತು ಈವ್ನಿಂಗ್ ಒಂದು ಸ್ಪೂನು ತಗೊಳ್ತಾ ಬಂದಿದ್ದಾರೆ 3 months ಕೂಡ. ಸೊ ಅವ್ರ ವೈಫು ನ್ಯಾಚುರಲ್ ಆಗಿ ಕನ್ಸೀವ್ ಆಗಿದ್ದಾರೆ. ಈ ಟಿಪ್ಸ್ನ ಅವರು ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿ ಅವರು ಸಕ್ಸಸ್ಫುಲಿ ಅವರು 2.5 years ಆದಮೇಲೆ ಈಗ ಅವ್ರ ವೈಫು ಪ್ರೆಗ್ನೆಂಟ್ ಆಗಿದ್ದಾರೆ. ಅವರು ಇದು ಮೂರನ್ನ ಫಾಲೋ ಮಾಡಿ, ನ್ಯಾಚುರಲ್ ಟಿಪ್ಸ್ನ ಫಾಲೋ ಮಾಡಿ ಅವ್ರ ವೈಫು ಕನ್ಸೀವ್ ಆಗಿದ್ದಾರೆ. ತುಂಬ ಅಂದರೆ ತುಂಬ ಖುಷಿಯಾಯಿತು ಅವ್ರು ನನಗೆ ಶೇರ್ ಮಾಡಿದಾಗ. ಈ ಅಂದರೆ ಅವ್ರಿಗೆ ಗೊತ್ತಿದೆ ಬಾದಾಮ್ ಮತ್ತು ವಾಲ್ನಟ್ ಅದರಲ್ಲೆಲ್ಲ ಫರ್ಟಿಲಿಟಿ ಬೂಸ್ಟರ್ ಇದೆ ಅಂತ, ಅದನ್ನು ಆ ಥರ ತಗೊಂಡಿದ್ದಾರೆ. ಇದನ್ನು ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಿಗೆ ಯಾರಾದರೂ ಬೇಕಾಗುತ್ತೆ ಅಂತಂದರೆ ಶೇರ್ ಮಾಡಿ. ನನ್ನ ಚಾನೆಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನೆಲ್ಲ ನೋಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.